ಅವ್ರದ್ದು ಮಾರ್ಟಿನ್ ಸಿನಿಮಾ ಕೂಡ ಡಬ್ಬಿಂಗ್ ಆಗುತ್ತೆ. ಈ ಮೂರು ದಿವಸದಲ್ಲಿ ಅವ್ರು ನಮ್ಮ ಹತ್ರ ಮಾತಾಡಿರೋದು, ಅವ್ರ ನನ್ನ ಜೊತೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಟೈಮ್ ಸ್ಪೆಂಡ್ ಮಾಡಿರೋದು, ಅಲ್ಲೇನೋ ಫೀಲ್ ಆಯ್ತು ಲೈಕ್ ನನಗೆ ಏನೋ ಕನೆಕ್ಟ್ ಆದ್ರು ಅವರು, ಅಲ್ಲಿಂದನೇ ಅನಿಸ್ತು ಅಂದ್ರೆ ಗೊತ್ತಿಲ್ಲದಂಗೆ ಒಂದು ಬ್ರದರ್ ಕನೆಕ್ಷನ್ ಆಯ್ತು. ಸೊ ನಿನ್ನೆ ಸಂಜೆಯಿಂದ ಬ್ರದರ್ ಅನ್ನಕ್ಕೆ ಶುರುವಾಗಿದ್ದೀನಿ ಅವ್ರಿಗೆ, ಅವ್ರಿಗೆ ಮೆಸೇಜ್ ಕೂಡ ಕಳಿಸಿದ್ದೆ ನಾನು. ಸೊ ಏನೋ ಒಂದು ಖುಷಿ ಆಯ್ತು, ಬಿಕಾಸ್ ಆ ಕನೆಕ್ಷನ್ ಆಗುತ್ತಲ್ಲ ಅಂದ್ರೆ ಅವ್ರ ಹಂಬಲ್ನೆಸ್, ಸಿಂಪ್ಲಿಸಿಟಿ ಎಷ್ಟು ಈಸಿಯಾಗಿ ಕನೆಕ್ಟ್ ಆಯ್ತು ಅಂದ್ರೆ ನಮ್ ತರನೇ ಅವರು ಹಾರ್ಡ್ ವರ್ಕಿಂಗು, ನಮ್ ತರ ಹುಡುಗರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದೆಯಲ್ಲ, ಅದು ತುಂಬಾ ಖುಷಿ ಆಯ್ತು ನನಗೆ. ಬಿಕಾಸ್ ನಾವು ಕೇಳಿದ್ದು ಗುರುವಾರ, ಇವತ್ತು ಶನಿವಾರ, ಗುರುವಾರ ನಾಳಿದ್ದು ಸರ್ ಅಂದ ತಕ್ಷಣ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ನಾ ಬರ್ತೀನಿ ಬಿಡಿ ಬ್ರದರ್ ಮಾಡ್ಕೊಡ್ತೀನಿ ಅಂತ. ಅದು ತುಂಬಾ ದೊಡ್ಡ ವಿಷಯ, ಈ ಇಂಡಸ್ಟ್ರಿಲಿ ಈ ತರ ಸಪೋರ್ಟ್ ಸಿಕ್ಕಿದ್ರೆ ನಮ್ ತರ ಹುಡುಗರು ತುಂಬಾ ಎತ್ತರಕ್ಕೆ ಬೆಳಿತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇನ್ನೊಂದು ವಿಷಯ, ಅವರು ಮಾರ್ಟಿನ್ ಸಿನಿಮಾದ ನೆಕ್ಸ್ಟ್ ಬಿಡುವಂತ ಟೀಸರ್ ತೋರಿಸಿದ್ರು, ಅದನ್ನ ನಿಜವಾಗ ಹೇಳ್ತೀನಿ, ನಾನು ಆ ತರದ ವಿಜುವಲ್ಸ್, ಆ ತರದ ಮೇಕಿಂಗ್ ಇದುವರೆಗೂ ನಮ್ಮ ಇಂಡಸ್ಟ್ರಿಯಲ್ಲಿ ನೋಡಿರಲಿಲ್ಲ. ಇದು ತುಂಬಾ ದೊಡ್ಡ ಲೆವೆಲ್ನ ಮೇಕಿಂಗ್ ಸಿನಿಮಾ ಆಗುತ್ತೆ, ಇಡೀ ಇಂಡಿಯಾದಲ್ಲೇ ಇದ್ರ ಬಗ್ಗೆ ಮಾತಾಡ್ತಾರೆ, ಇದು ಖಡಾ ಖಂಡಿತ. ಬಿಕಾಸ್ ಅಷ್ಟು ಚೆನ್ನಾಗಿದೆ ವಿಜುವಲ್ಸ್ ಅಂಡ್ ಧ್ರುವ ಸರ್ ಎಫರ್ಟ್ಸ್ ಎದ್ದು ಕಾಣ್ತಿದೆ, ಆ ವಿಜುವಲ್ಸ್ ಹಾಲಿವುಡ್ ಲೆವೆಲ್ ಇದೆ ವಿಜುವಲ್ಸ್, ಆದಷ್ಟು ಬೇಗ ನಿಮ್ ಮುಂದೆ ಬರುತ್ತೆ. ಅಂಡ್ ಸರ್ ಕೆಲವೊಂದು ಸೀನ್ ನೋಡಿದೆ, ತುಂಬಾ ಡೇರ್ ಆಗಿ ಹಾಕೊಂಡಿದ್ದೀರಿ, ಅದ್ ಯಾಕೆ ಈ ಮಾತು ಹೇಳ್ತೀನಿ ಅಂತ ಸಿನಿಮಾ ಟೀಸರ್ ತಮ್ಮ ಗೊತ್ತಾಗುತ್ತೆ. ಸೊ ಮಾರ್ಟಿನ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ಗೆ. ಉದಯ ಮಂತ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಷ್ಟು ಹೇಳ್ತಾ ಇನ್ ಸಿನಿಮಾ ಬಗ್ಗೆ ಇನ್ನೇನೇ ಮಾತಾಡಿದ್ರು ಎಕ್ಸ್ಟ್ರಾ ಆಗುತ್ತೆ, ಬಿಕಾಸ್ ಮಾತಾಡಕ್ ತುಂಬಾ ಟೈಮ್ ಇದೆ, ಮಾತಾಡ್ತೀನಿ. ಅಲ್ಲಿವರೆಗೂ ನಮ್ ತರ ಹೊಸ ಹುಡುಗರನ್ನ, ಕಷ್ಟಪಟ್ಟು ಕೆಲಸ ಮಾಡೋರ್ನ ದಯವಿಟ್ಟು ಗೆಲ್ಲಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಬಿಕಾಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಕನ್ನಡ ಆಡಿಯನ್ಸ್ದು, ಕನ್ನಡ ಗೆಲ್ಬೇಕು ಕರೆಕ್ಟ್. ಜೊತೆಗೆ ನಮ್ಮಂತ ಕಲಾವಿದರು ಸಿನಿಮಾಗಳು, ಕನ್ನಡ ಸಿನಿಮಾಗಳು ಚೆನ್ನಾಗಿದೆ ಅಂತ ಅನ್ಸಿದ್ರೆ, ನಿಮ್ ಕಿವಿ ಬಿದ್ರೆ ದಯವಿಟ್ಟು ಹೋಗಿ ನೋಡಿ, ಬಿಕಾಸ್ ಲೇಟ್ ಆದಷ್ಟು ಇಲ್ಲಿ ಎಷ್ಟೋ ಲೈಫ್ಗಳು ಹಾಳಾಗೋಗ್ಬಿಡ್ತವೆ. ಚೆನ್ನಾಗಿದೆ ಅನ್ಸಿದ್ರೆ ಮಾತ್ರ ಈಗ ನೋಡಿ, ನಮ್ಮ ಕೆನೆಬೆಟ್ಟೆ ಹೀರೋ ಬಂದಿದ್ದಾರೆ, ಆಲ್ ದಿ ಬೆಸ್ಟ್ ಸರ್ ನಿಮ್ಗೆ. ಸೊ ಅವ್ರ ಸಿನಿಮಾ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಂಗೆ ಯಾವ ಸಿನಿಮಾ ನಿಮ್ಮ ಕಿವಿಗೆ ಬೀಳುತ್ತೋ ಚೆನ್ನಾಗಿದೆ ಅಂತ ದಯವಿಟ್ಟು ಹೋಗಿ ನೋಡಿ. ಬಿಕಾಸ್ ಇಂಡಸ್ಟ್ರಿ ಬೆಳೆಯೋದು ಐದಾರು ಜನ ಹೀರೋಗಳು, ಒಂದ್ ಐದಾರು ಸಿನಿಮಾಗಳಿಂದ ಅಲ್ಲ, ಈ ತರ ಒಳ್ಳೆ ಸಿನಿಮಾಗಳು, ಚೆನ್ನಾಗಿರೋ ಸಿನಿಮಾಗಳನ್ನ, ಕಷ್ಟಪಟ್ಟು ಮಾಡಿರೋ ಸಿನಿಮಾಗಳನ್ನ ಗೆಲ್ಲಿಸ್ಕೊಂಡ್ರೆ ಅವರು ನೆಕ್ಸ್ಟ್ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಾರೆ. ಧ್ರುವ ಸರ್ ಮಾಡ್ತಿದಾರಲ್ಲ ಆತರ, ಬಿಕಾಸ್ ಅವ್ರನ್ನ ನೀವು ಮುಂಚೆಯಿಂದ ಗೆಲ್ಸ್ಕೊಂಬಂದಿದ್ದಕ್ಕೆ ಅವ್ರು ಪ್ರತಿ ಹಂತದಲ್ಲೂ ಮುಂದಕ್ಕೆ ಹೋಗ್ತಿದ್ದಾರೆ. ಆ ತರನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಆಡಿಯನ್ಸ್ ಕಡೆಯಿಂದ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ. ಚೆನ್ನಾಗಿ ಮಾಡಿದರೆ ಜೆನ್ಯೂನ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಗೆಲ್ಸಿ ತುಂಬಾ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.